ಸಾಯಂಕಾಲದ ಮೇಲೆ ತಿಳಿಸ್ತೀನಿ ಅಲ್ಲ 3 ದಿವಸ 4 ದಿವಸ ಇರ್ತಾರೆ ಅಂತ ಹೇಳ್ತೀನಿ ನೋಡಿಪ್ಪ ನಿನ್ನ ಬಾಯಲ್ಲಿ ನನ್ನ ಬಾಯಲ್ಲಿ ನೀನು ಹೇಳಿದಂಗೆ ನಾನು ಕೇಳಲ್ಲ ನನಗೆ ಅಫಿಷಿಯಲ್ ಆಗಿ ರೆಕಾರ್ಡ್ ಬರಬೇಕು ಚರ್ಚೆ ಆಗಿದೆ ನಾನು ಇಲ್ಲ ಅಂತಲ್ಲ ಸೋನಿಯಾ ಗಾಂಧಿ ಅವರು ಬರೋದು ಪಕ್ಕ ಆದರೆ ಯಾವಾಗ ಬರ್ತಾರೆ ಏನು ಬರ್ತಾರೆ ಅಂತ ಹೇಳಿ ಅಫಿಷಿಯಲ್ ಆಗಿ ನನಗೆ ಎಸಿಸಿ ಅವರು ನನಗೆ ಕಮ್ಯುನಿಕೇಟ್ ಮಾಡಿದಾಗ ನಾನು ಅದನ್ನ ತಿಳಿಸ್ತೀನಿ ಸರ್ ಸಿಎಂ ಹೇಳಿದಾರೆ ನಕಲಿ ಗಾಂಧಿವಾದಿಗಳು ಕಾಂಗ್ರೆಸ್ ಅವರು ಅಂತ ಹೇಳ್ತಿದ್ದಾರೆ ಇವತ್ತು ನಕಲಿನೋ ಒರಿಜಿನಲ್ ನಾವೆಲ್ಲ ಗಾಂಧಿವಾದಿಗಳೇ ನಾವೆಲ್ಲ ಗಾಂಧಿ ವಂಶಸ್ಥರೇ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ಗಾಂಧಿ ವಂಶಸ್ಥರೇ ಮತ್ತು ಇನ್ನೊಂದು ವಿಚಾರ ತಮಗೆಲ್ಲ ಹೇಳಬೇಕು ಅಂತ ಬಯಸ್ತಾ ಇದ್ದೀನಿ ನಾನು ಇಡಿ ಅವರಿಗೆ ನನ್ನ ಕೇಸಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ದೆ ಎಲೆಕ್ಷನ್ವರೆಗೂ ನನಗೆ ಟೈಮ್ ಕೊಡಿ ಅಂತ ಅವರು ಆಗೋದಿಲ್ಲ ಅಂತ ಹೇಳಿದರು ಈ ಮಧ್ಯ ನ್ಯಾಷನಲ್ ಹೆರಾಲ್ಡ್ ಮತ್ತು ಯಂಗ್ ಇಂಡಿಯಾ ಕೇಸ್ನಲ್ಲಿ ಹೊಸ ಸಮನ್ಸ್ ಇಶ್ಯೂ ಮಾಡಿದ್ದಾರೆ ಹೊಸ ಸಮನ್ಸ್ ನನಗೆ ಡಿ.ಕೆ. ಸುರೇಶ್ಗೆ 7ನೇ ತಾರೀಕು ಸಮನ್ಸ್ ಇಶ್ಯೂ ಮಾಡಿದ್ದಾರೆ ನಾನು ಅದಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೆ ಈಗ ನಮ್ಮ ರಾಷ್ಟ್ರೀಯ ನಾಯಕರ ಹತ್ರ ಚರ್ಚೆ ಮಾಡಿದೆ ನಮ್ಮ ಅನೇಕ ನಾಯಕರುಗಳ ಹತ್ರ ಚರ್ಚೆ ಮಾಡಿದೆ ಆವತ್ತೇ ಚುಂಚನಗಿರಿ ಮಠಕ್ಕೆ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ ಸೊ ಅಲ್ಲೇ ಹಾಲ್ಟ್ ಆಗ್ತಾ ಇದ್ದಾರೆ ನಾನು ಅವತ್ತು ಅಲ್ಲಿ ಇರಲೇಬೇಕಾಗ್ತದೆ ಸೊ ನಾವು ಹೋಗಬೇಕು ಅಂತಲೂ ತೀರ್ಮಾನ ಮಾಡಿದ್ದು ನಾವು ಲಾ ಮೇಕರ್ಸು ಗೌರವ ಕೊಡಬೇಕು MLA ನಾನಿದ್ದೀನಿ ನನ್ನ ತಮ್ಮ MP ಇದ್ದಾರೆ ನಾವು ಅವ್ರಿಗೆ ಗೌರವ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ ಈಗೂ ಗೌರವ ಕೊಡ್ತೇವೆ ಈಗೂ ಹೋಗ್ತೇವೆ 7ನೇ ತಾರೀಕು ಬಿಟ್ಟು ಅವ್ರಿಗೆ ಇನ್ನೊಂದು ದಿನ ಡೇಟ್ ಕೊಡಿ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಯಾಕೆಂದ್ರೆ ಆ ಡೇಟು ನಾನು ನಮ್ಮ ಮಠ ಅದು ನಾನು ಜನ್ಮ ಸಮಾಜ ನನ್ನ ಮಠ ನಾನು ಇಲ್ಲದೆ ಹೋದರೆ ಭಾಳ ತಪ್ಪಾಗ್ತದೆ ಅಷ್ಟೊತ್ತಿಗೆ ನಾನು ಆಗಲಿ ಅವರಾಗಲಿ ರೀಚ್ ಆಗೋಕ್ಕಾಗಲ್ಲ ಆಮೇಲೆ ಎಲ್ಲ ಜವಾಬ್ದಾರಿ ನಾವೇ ವಹಿಸ್ಕೊಂಡಿದ್ದೀವಿ ನನ್ನ ತಮ್ಮನೇ ಇಲ್ಲಿಂದ ಅಲ್ಲಿವರೆಗೂ ಬ್ಯಾನರ್ ಕಟ್ಟುವಂಥದ್ದು ಅಡುಗೆ ಹಾಕೋದು ಚಪ್ಪರ ಹಾಕೋದು ಅವ್ರ ಜವಾಬ್ದಾರಿ ಅವ್ರಿಗೆ ರಾಮಲಿಂಗಾರೆಡ್ಡಿ ನಾವು ವಹಿಸಿದ್ದೀವಿ ಸೊ ಭಾಳ ಕಷ್ಟ ಇದೆ ಅವರು ಅರ್ಥ ಮಾಡ್ಕೊಳ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ ಸೊ ನಾನು ಅವ್ರಿಗೆ ಮೇಲಲ್ಲಿ ನಾನು ತಿಳಿಸ್ತೇನೆ ದಯವಿಟ್ಟು ಈ ದಿನ ಬರೋಕ್ಕಾಗಲ್ಲ ಇನ್ನೊಂದು ದಿನ ಬರ್ತೀನಿ ಖಂಡಿತ ನಾನು ಏನು ಕೋಆಪರೇಟ್ ಮಾಡಬೇಕು ನಾನು ಮಾಡ್ತೀನಿ.